ವರಮಾಲಕ್ಷ್ಮಿ ಹಬ್ಬ ನಾಳೆ ಇದೆ ಅದ್ರಲ್ಲೂ ಹೆಣ್ಣು ಮಕ್ಕಳಿಗೆ ವರಮಾಲಕ್ಷ್ಮಿ ಅಂತಂದ್ರೆ ತುಂಬಾನೇ ಖುಷಿ ಬೆಳಿಗ್ಗೆ ಬೇಗ ಇದ್ದು ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾರೆ ಹಾಗೆ ತುಂಬಾ ಹೂಗಳನ್ನ ತರ್ತಾರೆ ಮಾರ್ಕೆಟ್ ಕೆ ಕೆಆರ್ ಮಾರ್ಕೆಟ್ ನಲ್ಲಿ ಈಗ ಕಾಲಿಡೋಕ್ಕೂ ಕೂಡ ಜಾಗ ಆಗ್ತಾ ಇಲ್ಲ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂಗಳ ರೇಟು ಗಗನಕ್ಕೇರಿದೆ ಅಂತಾನೆ ಹೇಳ್ಬಹುದು ಹಾಗೆ ತರಕಾರಿ ಏನು ಕಮ್ಮಿ ಇಲ್ಲ ತರಕಾರಿ ರೇಟು ಕೂಡ ಹಾಗೆ ಇದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಒನ್ ಟು ಡಬಲ್ ರೇಟ್ ಆಗ್ಬಿಟ್ಟಿದೆ ಹೂಗಳಿಗೆ ಹಾಗೆ ತರಕಾರಿಗಳಿಗೆ ಮೊನ್ನೆ ನಿನ್ನೆ ಎಲ್ಲ ತುಂಬಾನೇ ಮಳೆ ಇರುವಂತಹ ಕಾರಣಕ್ಕೋಸ್ಕರ ಈ ರೇಟ್ ಜಾಸ್ತಿ ಆಗಿದೆ ಅಂತ ವ್ಯಾಪಾರಸ್ಥರು ಹೇಳ್ತಾನೆ ಇರ್ತಾರೆ ಆದ್ರೆ ಹಣ್ಣುಗಳ ಬೆಲೆಯೂ ಕೂಡ ತುಂಬಾನೇ ಹೆಚ್ಚಾಗಿದೆ ಇದಕ್ಕೋಸ್ಕರ ಹೆಣ್ಣು ಮಕ್ಕಳು ತುಂಬಾ ಶಾಕ್ ಆಗಿದ್ದಾರೆ ಹಾಗೆ ಕಡಿಮೆ ಖರ್ಚಿನಲ್ಲಿ ಪೂಜೆಯನ್ನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಹಣ್ಣಿನ ಬೆಲೆ ಹಾಗೆ ಹೂವಿನ ಬೆಲೆ ಹಾಗೆ ತರಕಾರಿ ಬೆಲೆ ನಾಳೆ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತೀವಿ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಈ ಬಾರಿ ಮಹಾಲಕ್ಷ್ಮಿಯನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಬೆಂಗಳೂರಿನ ಮಂದಿ ಸಜ್ಜಾಗಿದ್ದಾರೆ ಹೀಗಾಗಿ ನಗರದ ಕೆಆರ್ ಮಾರ್ಕೆಟ್ನಲ್ಲಿ ಬುಧವಾರ ಎಲ್ಲಿ ನೋಡಿದ್ರು ಅಲ್ಲಿ ಜನಜಂಗುಳಿ ಕಾಣಿಸ್ತಾ ಇತ್ತು ಹಬ್ಬಕ್ಕೆ ಬೇಕಾದ ಹೂ ಹಣ್ಣು ಖರೀದಿ ಮಾಡುವಲ್ಲಿ ಜನ ವ್ಯಸ್ತರಾಗಿದ್ದಾರೆ ಈ ಮಧ್ಯೆ ಹೂ ಹಣ್ಣು ತರಕಾರಿಯ ಬೆಲೆ ಕೊಂಚ ಏರಿಕೆ ಆಗಿದೆ ವರಮಹಾಲಕ್ಷ್ಮಿಯನ್ನ ಕೂರಿಸಬೇಕು ಅಂದ್ರೆ ಬಗೆ ಬಗೆಯ ಹೂಗಳನ್ನ ಖರೀದಿ ಮಾಡಲೇಬೇಕು ಇದೇ ಕಾರಣದಿಂದ ಈ ಬಾರಿ ಹೂವಿನ ಬೇಡಿಕೆ ಜಾಸ್ತಿಯಾಗಿದ್ದು ಕಳೆದ ವಾರ ನೂರು ರೂಪಾಯಿಗೆ ಸಿಕ್ತಿದ್ದಂತಹ ಹೂವಿನ ಬೆಲೆ ಈಗ ಮೂರು ಪಟ್ಟು ಏರಿಕೆಯಾಗಿದೆ ಅದರಲ್ಲೂ ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಹೂವಿಗೆ ಬೆಲೆಯಂತೂ ಗಗನಕ್ಕೇರ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು ಬೆಂಗಳೂರಿನಲ್ಲಿ ಹೂವಿನ ಬೆಲೆ ಎಷ್ಟಿದೆ ಅಂತ ನೋಡುವುದಾದ್ರೆ ಗಣಿಜಲು ಹೂವಿನ ಬೆಲೆ ಮಾರಿಗೆ ಎರಡ್ ನೂರ ಐವತ್ತು ರೂಪಾಯಿ ಹಾಗೂ ಕೆಜಿಗೆ ಆರ್ನೂರು ರೂಪಾಯಿ ಇದೆ ಸೇವಂತಿ ಬೆಲೆ ಮಾರಿಗೆ ನೂರ ಐವತ್ತು ರೂಪಾಯಿ ಕೆಜಿಗೆ ಮುನ್ನೂರು ರೂಪಾಯಿ ಇದೆ ಮಲ್ಲಿಗೆ ಮಾರಿಗೆ ನೂರ ಅರವತ್ತು ರೂಪಾಯಿ ಆಗಿದ್ರೆ ಕೆಜಿಗೆ ಸಾವಿರದ ಎರಡ್ ರೂಪಾಯಿ ಇದೆ ಕನಕಾಂಬರ ಮಾರಿಗೆ ಐದನೂರು ರೂಪಾಯಿ ಆದ್ರೆ ಕೆಜಿಗೆ ಮೂರು ಸಾವಿರ ರೂಪಾಯಿ ಇದೆ ಗುಲಾಬಿ ಹೂ ಮಾರಿಗೆ ನೂರ ಅರವತ್ತು ಕೆಜಿಗೆ ಆರ್ನೂರು ರೂಪಾಯಿ ಇದೆ ಚೆಂಡು ಹೂ ಮಾರಿಗೆ ನೂರ ಐವತ್ತಾದ್ರೆ ಕೆಜಿಗೆ ಆರ್ನೂರು ರೂಪಾಯಿ ಇದೆ ಅದೇ ಪರ್ಪಲ್ ಸೇವಂತಿಗೆ ಮಾರಿಗೆ ಐದನೂರು ರೂಪಾಯಿ ಇದೆ ತುಳಸಿ ಮಾರಿಗೆ ಎರಡ್ ನೂರು ಕೆಜಿಗೆ ಸಾವಿರದ ಎಂಟುನೂರು ಇದೆ ತಾವರೆ ಹೂ ಜೋಡಿಗೆ ನೂರು ರೂಪಾಯಿ ಇದೆ ತರಕಾರಿಗಳ ಬೆಲೆ ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ ಹತ್ತರಿಂದ ಇಪ್ಪತ್ತರಷ್ಟು ಏರಿಕೆಯಾಗಿದೆ ಅದರಲ್ಲಿ ಕ್ಯಾರೆಟ್ ಆಲೂಗಡ್ಡೆ ಈರುಳ್ಳಿ ಬಟಾಣಿ ಬೀನ್ಸ್ ಬೇರೆ ಸ್ವಲ್ಪ ದುಬಾರಿ ಆಗ್ಬಿಟ್ಟಿದೆ ಸದ್ಯ ಒಂದು ವಾರದಿಂದ ಮಳೆ ಬರುತ್ತಿರುವಂತಹ ಕಾರಣ ತರಕಾರಿ ಕಡಿಮೆ ಬರ್ತಾ ಇದೆ ಹೀಗಾಗಿ ಇಂದು ತರಕಾರಿಗಳ ಬೆಲೆ ಏರಿಕೆಯಾಗಿದ್ದು ನಾಳೆ ಕೂಡ ತರಕಾರಿ ಬೆಲೆ ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ವ್ಯಾಪಾರಸ್ಥರು ತಿಳಿಸಿದ್ದಾರೆ ತರಕಾರಿ ಬೆಲೆ ಹೇಗಿದೆ ಅಂತ ನೋಡೋದಾದ್ರೆ ನಾಟಿ ಬೀನ್ಸ್ ನಾಲ್ಕುನೂರು ರೂಪಾಯಿ ಟೊಮೆಟೊ ಇಪ್ಪತ್ತು ರೂಪಾಯಿ ಬಿಳಿ ಬದನೆ ಎಂಬತ್ತು ರೂಪಾಯಿ ಮೆಣಸಿನಕಾಯಿ ನೂರ ಎಪ್ಪತ್ತು ರೂಪಾಯಿ ನುಗ್ಗೆಕಾಯಿ ಕೆಜಿಗೆ ನೂರ ಅರವತ್ತು ರೂಪಾಯಿ ಹಾಗೂ ಒಂದಕ್ಕೆ ಇಪ್ಪತ್ತು ರೂಪಾಯಿ ಊಟಿ ಕ್ಯಾರೆಟ್ ಎಂಬತ್ತು ರೂಪಾಯಿ ನವಿಲ್ಕೋಸು ಅರವತ್ತು ರೂಪಾಯಿ ಮೂಲಂಗೆ ಮೂವತ್ತು ರೂಪಾಯಿ ಹೀರೆಕಾಯಿ ನಲವತ್ತು ರೂಪಾಯಿ ಆಲೂಗಡ್ಡೆ ರೂಪಾಯಿ ಈರುಳ್ಳಿ ಐವತ್ತು ಕ್ಯಾಪ್ಸಿಕಂ ಐವತ್ತು ಹಾಗಲಕಾಯಿ ಅರವತ್ತು ಕೊತ್ತಂಬರಿ ಸೊಪ್ಪಿನ ಕಟ್ಟು ನಲವತ್ತು ಶುಂಠಿ ಎರಡು ಬೆಳ್ಳುಳ್ಳಿ ಮುನ್ನೂರ ಐವತ್ತು ಪಾಲಕ್ ನಲವತ್ತಾರು ಪುದೀನಾ ತೊಂಬತ್ತೆರಡು ನಾಟಿ ಬಟಾಣಿ ನಾಲ್ಕುನೂರ ಇಪ್ಪತ್ತಾರು ಪಾರಂ ಬಟಾಣಿ ಎರಡ್ನೂರು ರೂಪಾಯಿಗೆ ಇದೆ ತರಕಾರಿಗಳ ಜೊತೆಗೆ ಹಣ್ಣಿನ ಬೆಲೆಯೂ ಕೂಡ ಏರಿಕೆಯಾಗಿದ್ದು ಸೇಬು ದಾಳಿಂಬೆ ದ್ರಾಕ್ಷಿಯ ಬೆಲೆ ಕೂಡ ಕೊಂಚ ಏರಿಕೆಯಾಗಿದೆ ಹಣ್ಣುಗಳ ಬೆಲೆ ಸೇಬು ಮುನ್ನೂರು ರೂಪಾಯಿ ದ್ರಾಕ್ಷಿ ಮುನ್ನೂರ ಐವತ್ತು ರೂಪಾಯಿ ಮೋಸಂಬಿ ನೂರ ಅರವತ್ತು ರೂಪಾಯಿ ಸಪೋಟಾ ಎರಡು ಐವತ್ತು ಡ್ರ್ಯಾಗನ್ ಫ್ರೂಟ್ ಎರಡುನೂರ ಐವತ್ತು ಬಟರ್ ಫ್ರೂಟ್ ಮುನ್ನೂರು ಏಲಕ್ಕಿ ಬಾಳೆಹಣ್ಣು ನೂರ ನಲವತ್ತು ರೂಪಾಯಿ ಪಪ್ಪಾಯ ಅರವತ್ತು ರೂಪಾಯಿ ಕಲ್ಲಂಗಡಿ ಅರವತ್ತು ರೂಪಾಯಿ ಅನಾನಸ್ ನೂರ ಮೂವತ್ತು ರೂಪಾಯಿ ಕಿವಿ ಫ್ರೂಟ್ಸ್ ನೂರ ಎಪ್ಪತ್ತು ರೂಪಾಯಿ ಕಿತ್ತಳೆ ಎರಡುನೂರ ಎಪ್ಪತ್ತು ರೂಪಾಯಿ ದಾಳಿಂಬೆ ನೂರ ಅರವತ್ತು ರೂಪಾಯಿ ಇದೆ ಈ ಬೆಲೆ ನೋಡಿ ಗ್ರಾಹಕರು ಶಾಕ್ ಆಗ್ತಾ ಇದ್ದಾರೆ ವರಮಾಲಕ್ಷ್ಮಿ ಹಬ್ಬ ಹೆಣ್ಣು ಮಕ್ಕಳಿಗೆ ವಿಶೇಷ ಈ ಹಬ್ಬವನ್ನ ಪ್ರತಿ ವರ್ಷ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಈ ವರ್ಷವೂ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಹೀಗಾಗಿ ಹಬ್ಬಕ್ಕೆ ತರಕಾರಿ ಹೂ ಹಣ್ಣುಗಳನ್ನ ಖರೀದಿ ಮಾಡಲು ಬಂದಿದ್ದಾರೆ ಆದ್ರೆ ಬೆಲೆ ಕೇಳಿಯೇ ಸುಸ್ತಾಗಿದ್ದಾರೆ ಅಂತ ಗ್ರಾಹಕರು ಹೇಳಿದ್ದಾರೆ ಒಟ್ನಲ್ಲಿ ತರಕಾರಿಗಳ ಬೆಲೆ ಶುಕ್ರವಾರ ಮತ್ತಷ್ಟು ದುಬಾರಿಯಾಗಲಿದ್ದು ಹಬ್ಬದ ಖುಷಿಯಲ್ಲಿರುವಂತಹ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವುದಂತೂ ಖಚಿತವಾಗಿದೆ